ಕಲುಕುವ ಘಟನೆ ಇಲ್ಲೊಂದು ಬೆಳಕಿಗೆ ಬಂದಿದೆ. ಇದು ಗುಂಡ್ಲುಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ವೃದ್ಧರೊಬ್ಬರ ಕೈಯಲ್ಲಿ ಮಗುವನ್ನ ಒಪ್ಪಿಸಿ ಹೋಗಿದ್ದಂತಹ ಮಹಾತಾಯಿ ಕೆ, ತನ್ನ ಮಗು ತನಗೆ ಬೇಡ ಆಗಿತ್ತೋ ಏನೋ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಒಬ್ಬರು ವೃದ್ಧೆ ಇರ್ತಾರೆ, ಅವರ ಹತ್ತಿರ ನಾನು ಶೌಚಾಲಯಕ್ಕೆ ಹೋಗಿ ಬರ್ತೀನಿ, ಮಗುವನ್ನ ಇಟ್ಕೊಳ್ಳಿ ಅಂತ ಹೇಳಿ ಹೋದವರು ತಿರುಗಿ ಬಂದೇ ಇಲ್ಲ. ಗಂಟೆಗಟ್ಟಲೆ ಕಳೆದ್ರು ಕೂಡ ಪತ್ತೆಯಾಗದ ಮಗು ಬಿಟ್ಟು ಹೋದಂತಹ ತಾಯಿ, ಮಗು ಕೊಟ್ಟು ಹೋದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಸಾರ್ವಜನಿಕರು ವೃದ್ಧೆಯನ್ನ ವಿಚಾರಿಸಿದ ವೇಳೆ ನಿಜ ಸತ್ಯ ಬಯಲಾಗಿದೆ. ಇದು ಗುಂಡ್ಲುಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ತಬ್ಬಲಿ ಮಾಡಿ ಹೋದ ತಾಯಿಯ ಹುಡುಕಾಟದಲ್ಲಿ ಗುಂಡ್ಲುಪೇಟೆ ಪೊಲೀಸರು ತಾಯಿಯ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಹೆಣ್ಣು ಮಗುವನ್ನ ಸಿಎಂಎಸ್ ಅನಾಥ ಆಶ್ರಮ, ಅಲ್ಲೇನು ಮಕ್ಕಳ ಆಶ್ರಮ ಇದೆ, ಅಲ್ಲಿ ಒಪ್ಪಿಸಲಾಗಿದೆ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಭ್ರೂಣ ಹತ್ಯೆ ಪ್ರಕರಣ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಗೆ ಮಗುವನ್ನ ಬಿಟ್ಟು ಹೋಗುವಂತಹ ಪ್ರಸಂಗಗಳು ಯಾಕೆ ಬರ್ತಾ ಇದಾವೆ? ಅಷ್ಟೊಂದು ಬೇಡಾದಂತಹ ಮಕ್ಕಳು ಯಾಕೆ ಬೇಕು ಹೇಳಿ? ಮಕ್ಕಳನ್ನ ಸಾಕಿ ಸಲಹೆ ಮಾಡಿ ದೊಡ್ಡವರನ್ನಾಗಿ ಮಾಡೋದು ತಂದೆ ತಾಯಿಯ ಕರ್ತವ್ಯ ಆಗಿರುತ್ತೆ. ಆದ್ರೆ ಆ ಕರ್ತವ್ಯಗಳಿಗೆ ಇಲ್ಲಿ ಅವ್ಯಾವು ಕೂಡ ಇಲ್ಲಿ ನಡೀತಾ ಇಲ್ಲ. ಆ ಕರ್ತವ್ಯ ಏನಿದೆ, ತಂದೆ ತಾಯಿಯರು ನಿಭಾಯಿಸುವಂತಹ ಕರ್ತವ್ಯಕ್ಕೆ ಕಳಂಕ ಬರುವಂತಹ ಪ್ರಸಂಗಗಳು ಇವೆಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಅಂತಂದ್ರೆ ಗುಂಡ್ಲುಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವೃದ್ಧೆಯೊಬ್ಬರು ಇರ್ತಾರೆ. ಅಲ್ಲಿ ಆ ತಾಯಿ ತನ್ನ ಮಗುವನ್ನ ಕರೆದುಕೊಂಡು ಬಂದು ಆ ವೃದ್ಧೆ ಹತ್ರ ಕೊಡ್ತಾರೆ. ಗಂಟೆಗಟ್ಟಲೆ ಆಯ್ತು ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಅಂತ ಹೋದವರು ತಿರುಗಿ ಬರಲೇ ಇಲ್ಲ. ಈ ವಿಚಾರವನ್ನ ಅಲ್ಲಿ ಸಾರ್ವಜನಿಕರು ಕೂಡ ಕಲೆ ಹಾಕಿದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇದೇನು ಘಟನೆ ನಡೆದಿದೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಬ್ಬಲಿ ಮಾಡಿ ಹೋದಂತಹ ತಾಯಿಗೆ ಆ ಮಗುವಿಗೆ ತಂದೆ ತಾಯಿ ಇದ್ದರೂ ಕೂಡ ಯಾಕೆ ಇನ್ನೊಬ್ಬರ ಹತ್ರ ಕೊಟ್ಟರು ಅನ್ನುವಂಥದ್ದು ಅಲ್ಲಿ ಪೊಲೀಸರಿಗೆ ಒಂದ್ ಕಡೆಯಿಂದ ತನಿಖೆಯನ್ನ ಅವರು ಆರಂಭಗೊಂಡಿದ್ದಾರೆ. ತನಿಖೆಯಲ್ಲಿ ಮಗ್ನರಾಗಿದ್ದಾರೆ. ಹೇಗೆ ಹೆಣ್ಣು ಮಗುವನ್ನ ಸಿಎಂಎಸ್ ಅನಾಥ ಮಕ್ಕಳ ಆಶ್ರಮಕ್ಕೆ ಬಿಡಲಾಗಿದೆ ನೋಡಿ. ಇನ್ನೂ ಕಣ್ಣು ಬಿಟ್ಟು ಜಗತ್ತನ್ನ ನೋಡ್ತಾ ಇರುವಂತಹ ಪುಟ್ಟ ಮಕ್ಕಳು ಇವು, ಹಸುಗೂಸುಗಳು. ಇವರನ್ನ ಬಿಟ್ಟು ಹೋದವರು ಎಂತ ಮನಸ್ಸುಳ್ಳವರು ಇರ್ಬೋದು ಇವರು. ಅದು ನೋಡಿದ್ರೆ ತನ್ನ ಮಗುವನ್ನೇ ಬಿಟ್ಟು ಹೋಗುವಂತಹ ಪ್ರಸಂಗ ಯಾಕೆ ಬಂತು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಈ ಕುರಿತಂತೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗಾಗಲೇ ವೃದ್ಧೆಯೊಬ್ಬರ ಕೈಯಲ್ಲಿ ತಾಯಿ ತನ್ನ ಮಗುವನ್ನ ಕೊಟ್ಟು ಹೋಗಿರೋದು ಯಾಕೆ, ಎಷ್ಟೊತ್ತು ಕಾಯ್ದ್ರು ಕೂಡ ಬರಲಿಲ್ಲ, ಏನಿದೆ ಮಾಹಿತಿ ಕಲೆ ಹಾಕಿದ್ರೆ? ಈ ದೃಶ್ಯ ಕಂಡು ಬಂದಿದ್ದು ಗುಂಡ್ಲುಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ಸುಮಾರು ಒಂದು 5:30-6 ಸಮಯದಲ್ಲಿ ಒಬ್ರು ಮಹಿಳೆ ಬರ್ತಾರೆ. ಮಹಿಳೆ ಬಂದು ಪಕ್ಕದಲ್ಲೇ ಇದ್ದಂತಹ ವೃದ್ಧೆಯರಿಗೆ ತಮ್ಮ ಮಗುವನ್ನು ಕೊಟ್ಟು ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಆದ್ರೆ ಗಂಟೆಗಳ ಕಳೆದ್ರು ಸಹ ಆ ಮಹಿಳೆ ವಾಪಸ್ ಬರದಿದ್ದ ಕಾರಣ ಏನು, ಆ ವೃದ್ಧೆ ಮಡ್ಲಲ್ಲಿ ಆ ಮಗು ಇತ್ತ, ಮಗು ತಾಯಿಗೋಸ್ಕರ ಕೂರ್ತಾ ಇದ್ರನ್ನ ನೋಡಿದಂತ ಸಾರ್ವಜನಿಕರು ಅಲ್ಲಿ ವಿಚಾರಣೆ ಮಾಡಿದಾಗ ಸತ್ಯ ಬೆಳಕಿಗೆ ಬಂದಿದೆ. ಅಟ್ಲಿದೆ ಯಾಕಂದ್ರೆ ಈಗ ಮಕ್ಕಳಿಲ್ಲ ಅಂತೇಳಿ ದೇವಾನುದೇವತೆಗಳಿಗೆ ಹರಕೆಯನ್ನ ಹೊತ್ಕೊಂಡು ಮಕ್ಕಳ ಪಡೆಯುವಂತ ಇಂಥ ಕಾಲದಲ್ಲಿ ಆ ಒಂದು ಹೆಣ್ಣು ಮಗುವನ್ನ ತಂದು ಆ ತಾಯಿ ಇಬ್ರು ಸಹ ಅನಾಥೆಯಾಗಿ ಬಿಟ್ಟು ಹೋದಂತ ಘಟನೆ ಎಲ್ಲರ ಒಂದು ಮನಕಲಕುವಂತಿತ್ತು. ಸ್ಮಿತಾ, ಆ ತಾಯಿ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ? ಸ್ಮಿತಾ, ಆ ಮಹಿಳೆ ಬಂದು ಆ ವೃದ್ಧೆ ಕೈಗೆ ಮಗುವನ್ನು ಒಪ್ಪಿಸ್ತಾ ಇರುವಂತದ್ದು ಒಂದು ಏನು ಬಸ್ ನಿಲ್ದಾಣದಲ್ಲಿ ಇದ್ದಂತ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಆದ್ರೆ ಆ ಮಹಿಳೆ ವಾಪಸ್ ಬರ್ತಕ್ಕಂಥದ್ದು ಆ ಫುಟೇಜ್ ಏನಿದೆ, ಕ್ಯಾಮ್ರಾ ಫೋಕಸ್ ಎಲ್ಲಿ ತಂತೆ ಅಲ್ಲಿ ಅಷ್ಟು ಮಾತ್ರ ಕವರ್ ಆಗಿದೆ. ಮತ್ತೆ ಆ ಮಹಿಳೆ ಯಾರು, ಯಾವ ಊರಿನವರು, ಮತ್ತೆ ಅವರ ಸಂಬಂಧಿಕರು ಯಾರು ಅಂತ ಇನ್ನು ತಿಳಿದು ಬಂದಿಲ್ಲ. ಆದ್ರೆ ಸ್ಥಳಕ್ಕೆ ಆಗಮಿಸುವಂತ ಪೊಲೀಸರು ಆ ಮಹಿಳೆಗಾಗಿ ಒಂದು ಪತ್ತೆ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ರೆ ಸದ್ಯಕ್ಕೆ ಅಲ್ಲಿ ಬಿಟ್ಟು ಹೋದಂತ ಮಗುವನ್ನ ಪಟ್ಟಣದ ಸಿಎಂಎಸ್ ಅನಾಥಾಶ್ರಮಕ್ಕೆ ಒಂದು ಅಲ್ಲಿ ಕಳಿಸಲಾಗಿದೆ. ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ನಿಜಕ್ಕೂ ಇದು ಮನ ಕಲಕುವಂತಹ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಮಗುವನ್ನ ನೋಡಿ ಯಾರೇ ಆಗ್ಲಿ ಅವರಿಗೆ ಒಂದ್ ಕಡೆಯಿಂದ ಸೋತ್ ಹೋಗ್ತಾರೆ. ಇನ್ನ ಪುಟ್ಟ ಮಗು ಈಗಷ್ಟೇ ಜಗತ್ತು ನೋಡ್ತಾ ಇದೆ. ಸಾಕಿ ಸಲಹಿಸಬೇಕಾಗದಂತಹ ತಾಯಿ ಅವನನ್ನ ದೊಡ್ಡವನಾಗಿ ಮಾಡ್ಬೇಕಾದಂತಹ ಕರ್ತವ್ಯಕ್ಕೆ ಕಳಂಕ ತರುವಂತಹ ಕೆಲಸ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು. ಯಾಕಂದ್ರೆ ವೃದ್ಧೆಯೊಬ್ಬರ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ, ಬರ್ತೀನಿ ಅಂತ ಹೇಳಿ ಹೋದವರು ಬರ್ಲೇ ಇಲ್ಲ. ಕೊನೆಗೂ ತಬ್ಬಲಿ
ಮದುವೆಯಾದಂತಹ ಮಗುವಿಗೆ ಮುಂದೆ ಅದರ ಭವಿಷ್ಯ ಏನು ಅನ್ನುವಂಥದ್ದು ಯಾವುದು ಮುಂದಾಲೋಚನೆಗೆ ಒಳಗಾಗದೇನೆ ತಾಯಿ ತನ್ನ ಮಗುವನ್ನ ಬಿಟ್ಟು ಹೋಗಿರುವಂತಹ ಘಟನೆ ನಡೆದಿದೆ. ಇನ್ನು ವಿಷಯ ತಿಳಿದುಕೊಂಡಂತಹ ಪೊಲೀಸ್ ಇಲಾಖೆ ಈಗಾಗಲೇ ಆಕೆಯನ್ನ ಹುಡುಕುವಂತಹ ಕೆಲಸ ಕಾರ್ಯಕ್ಕೆ ಮುಂದಾಗಿದ್ದಾರೆ.